ಇಕ್ಕಟ್ಟಾಂಗನ ಕೊಟ್ಟಿದ್ದಾರೆ. ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ರೈತರ ಶಾಲು, ಕುಮಾರಸ್ವಾಮಿಯನ್ನ ಸಿಎಂ ಮಾಡಿದ್ದು ಕೂಡ ಅದೇ ಶಾಲು. ಈಗ ಶಾಲಿನ ವಿರುದ್ಧವೇ ಮಾತನಾಡುತ್ತಿದ್ದಾರೆ. ಮುಂದೆ ಜನರ ಈ ಬಗ್ಗೆ ತೀರ್ಮಾನವನ್ನು ಮಾಡುತ್ತಾರೆ. ಕುಮಾರಸ್ವಾಮಿಗೆ ಡಿಕೆಶಿ ಸಕಟ್ಟಾಂಗ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷ ಎಂದು ರೈತರ ಪರವಾಗಿರತಕ್ಕಂತ ಪಕ್ಷವೋ ಹೊರತು ರೈತ ವಿರೋಧಿ ಪಕ್ಷ ಅಲ್ಲ. ಇದಕ್ಕೆ ಯಾವುದೇ ವೇದಿಕೆ ಮೇಲೆ ಚರ್ಚೆ ಮಾಡಕ್ಕೂ ಸಿದ್ಧ ಇದ್ದೇನೆ. ಕಾಂಗ್ರೆಸ್ ತರ ಡಬಲ್ ಗೇಮ್ ಇಲ್ಲ ನಂದು. ಈಗ ಹಸಿರು ಟವಲ್ ಹಾಕೊಂಡು ಹೊರಟವರೆ, ಕಾಂಗ್ರೆಸ್ ಟವಲ್ಗೆ ಗೌರವ ಇಲ್ಲ ಈಗ ಅಂತ ಹೇಳಿ ಹಸಿರು ಟವಲ್ ಹಾಕೊಂಡು ಹೊರಟವರೆ ಕಾಂಗ್ರೆಸ್ ನಾಯಕರುಗಳು. ಇದೇ ಕ್ಯಾಬಿನೆಟ್ ಸಬ್ ಕಮಿಟಿ ನೀವು ಮುಖ್ಯಮಂತ್ರಿ ಇದ್ದಾಗ ಈ 79A 79B ಇವತ್ತು ಕೈ ಬಿಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ರೆಕಮೆಂಡೇಷನ್ ಮಾಡಿದ್ದೀರೋ ಇಲ್ವೋ? ಅಪ್ಪ ಏನು ಮಾಡ್ತೀರಿ, ಈ ದೇಶದ ಪ್ರಧಾನಮಂತ್ರಿ ಆ ಶಾಲ್ ಮಾಡಿತ್ತು ನಮ್ಮ ಗೌಡ್ರನ್ನ, ಈ ರಾಜ್ಯದ ಮುಖ್ಯಮಂತ್ರಿನ ಕುಮಾರಸ್ವಾಮಿಯವ್ರನ್ನ ಆ ಶಾಲ್ ಮಾಡಿತ್ತು. ಅದನ್ನೇ ಹೇಳಿದ್ನಲ್ಲ ಮಾಡಿತ್ತು, ಅದ್ರ ಬಗ್ಗೆ ಅಗೌರವ ಮಾಡಿತ್ತು ಅಂತಂದ್ರೆ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ಪಾಪ ಏನ್ ಮಾಡ್ತೀರಿ, ಈ ದೇಶದ ಪ್ರಧಾನಮಂತ್ರಿ ಆ ಶಾಲ್ ಮಾಡಿತ್ತು ನಮ್ಮ ಗೌಡ್ರನ್ನ, ಈ ರಾಜ್ಯದ ಮುಖ್ಯಮಂತ್ರಿನ ಕುಮಾರಸ್ವಾಮಿಯವ್ರನ್ನ ಆ ಶಾಲ್ ಮಾಡಿತ್ತು. ಕೋಡಿಹಳ್ಳಿ ಚಂದ್ರಶೇಖರ್ ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುತ್ತಿದ್ದ ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಕ್ಕೆ ಕುಮಾರಸ್ವಾಮಿ ಅವರು ನ್ಯೂಸ್ ಏಟಿನ್ ಜೊತೆ ಮಾತನಾಡ್ತಾ ಅವರು ಕೂಡ ಸರಿಯಾಗಿ ಟಾಂಗ್ ಕೊಟ್ಟು ವಾಗ್ದಾಳಿಯನ್ನು ಮಾಡಿದ್ರು. ಏನ್ ಮಾತನಾಡಿದ್ರು ಕುಮಾರಸ್ವಾಮಿ ಅವರು ನೋಡೋಣ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ಸ್ವತಃ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಹೇಳಿ ಸರ್. ಸರ್, ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತು ನಿಮ್ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ಗೊತ್ತಿಲ್ಲ ನಾನು ಅವ್ರ ಮಾತು ಯಾಕೆ ಕೇಳಿ, ಅವ್ರು ಯಾರು, ಅವರು ಅವ್ರೇನ್ ರೈತ ನಿಜವಾದ ರೈತರ? ರೈತರ ಕಷ್ಟ ಗೊತ್ತಿದ್ಯಾ ಅವ್ರಿಗೆ? ಇವ್ರತ್ರ ಕಲ್ತ್ಕೋಬೇಕ ರೈತರ ಕಷ್ಟ ಏನು ಅಂತ ಹೇಳಿ. ಅವ್ರಿಗೆ ಡೀಲ್ ಮಾಡ್ಕೊಳ್ತಾ ಇದಾರೆ ಕುಮಾರಸ್ವಾಮಿ ಅವರು. ಯಾರಿಗ್ ಬೇಕಾದ್ರು ಟವಲ್ ಸರ್ ಅವರು, ಅವ್ರತ ಮಾತಾಡ್ಲ ನಾನು, ಅವ್ರ ಮಾತಿಗೆ ಉತ್ತರ ಕೊಡ್ಲ. ನೀವು ಹೇಳಿದ್ರಿ 25,000 crore ಸಾಲ ಮನ್ನಾ ಮಾಡಿದಂತ ಸಂದರ್ಭದಲ್ಲಿ ಯಾರು ಕೂಡ ನಿಂತ್ಕೊಂಡಿರ್ಲಿಲ್ಲ ಅಂತ. ಅವ್ರು ಘೋಷಣೆ ಮಾಡಿದ್ರು, ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು, ಅದಕ್ಕೋಸ್ಕರ ಮಾಡಿದ್ರು, ಇನ್ಯಾರು ಯಾರಾದ್ರೂ ಹೋಗಿ ಕೇಳಿದ್ರಾ ಅಂತೆಲ್ಲ ಮಾತನಾಡಿದ್ರು. ಮತ್ತೊಂದ್ ಕಡೆ ಡೀಲ್ ರಾಜಕಾರಣ, ಯಡಿಯೂರಪ್ಪನವ್ರ ಜೊತೆ ಡೀಲ್ ಮಾಡ್ಕೊಂಡಿದ್ದಾರೆ, ಅವರ ಶಾಸಕ ಡೀಲ್ ಮಾಡ್ಕೊಂಡು ಹೊಟ್ಟೆಪಾಡು ಮಾಡಾರ ಅವರು, ರೈತರ ಹೆಸರನ್ನ ಮಾರಾಟ ಮಾಡ್ಕೊಂಡು ಹೊಟ್ಟೆಪಾಡು ಮಾಡಾರ ಇವರುಗಳು. ಯಾರ್ಯಾರ ಏನೇನ್ ಡೀಲ್ ಮಾಡ್ತಾರೆ ಗೊತ್ತಿಲ್ವ ನನಗೆ? ಏನ್ ನಾನು ಅಂತ ಜೀವನ ಮಾಡ್ಕೊಂಡು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಬದುಕಕ್ ನಮ್ಮಅಪ್ಪ ದಾರಿ ತೋರಿಸ್ಕೊಟ್ಟವ್ರೆ, ಕಷ್ಟಪಟ್ಟು ಜೀವನ ಮಾಡ್ತೀವಿ. ಡೀಲ್ ಮಾಡ್ಕೊಂಡು ಜೀವನ ಮಾಡ್ಬೇಕಾಗಿಲ್ಲ, ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿ ಜೀವನ ಮಾಡಿಲ್ಲ ನಾವು. ಲಘುವಾಗ ಬೇರೆ ಬಗ್ಗೆ ಮಾತಾಡ್ಲಿ, ನನ್ನ ಬಗ್ಗೆ ಲಘುವಾಗಿ ಮಾತಾಡೋದಲ್ಲ. ಏನ್ ರೈತರು ಸಾಲ ಮನ್ನಾ ಮಾಡಿ ಅಂತ ಕೇಳಿದ್ರ ಅಂದ್ರೆ, ಏನ್ ನನಗೆ 200% ಗೊತ್ತಿ ಕೊಟ್ಟಿದ್ರ ರೀ, 100% ಕೊಟ್ಟಿದ್ರ ರೈತರು ಮಾಡಲ್ಲ ಅಂತ ಹೇಳ್ಬೋದಾಗಿತ್ತು. ನಾನು ಬೇರೆ ಇರ್ತಾರ, ನನಗೇನು ಕ್ಲಿಯರ್ ಮೆಜಾರಿಟಿ ಇಲ್ಲ ಅಂತ ಹೇಳಿ ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಲಿಲ್ವಾ ನಾನು? ಅಷ್ಟೆಲ್ಲ ಕನಿಷ್ಠ ಸೌಜನ್ಯ ಇದೆ ಏನ್ರಿ ಇವ್ರಿಗೆ? ಅಲ್ಲ, ನಿಮ್ಮ ಮೊದಲ ಆದ್ಯತೆ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇದ್ದಿದ್ದಂತದ್ದೇ ಸಾಲ ಮನ್ನಾ ಮಾಡುವಂತದ್ದು. ಹೌದ್ರಿ, ಹೌದು, ನಾನು ಮಾತು ಕೊಟ್ಟಿದ್ದೆ ರೈತನಿಗೆ, ಕ್ಲಿಯರ್ ಮೆಜಾರಿಟಿ ಕೊಟ್ರೆ ಮಾಡ್ತೀನಿ, ಸ್ವತಂತ್ರವಾದ ಸರ್ಕಾರ ಕೊಡಿ ಅಂತ ಕೇಳಿದ್ದೆ. ಸ್ವತಂತ್ರವಾದ ಸರ್ಕಾರ ಕೊಟ್ಟಿದ್ರ ಈ ರಾಜ್ಯದ ಜನ? ಆದ್ರೂ ಸರ್ ರೈತರು ಸಾಲ ಮನ್ನಾ ಮಾಡ್ಲಿಲ್ಲ. ದೇಶದಲ್ಲಿ ಎಷ್ಟ ಮಾತು ಕೊಟ್ಟು ಎಷ್ಟೆಷ್ಟು ಕಾರ್ಯಕ್ರಮ ಅನುಷ್ಠಾನ ತಂದ್ರು, ಯಾರು ಮಾತು ಕೊಟ್ಟು ಎಷ್ಟು ಮಾತು ಉಳಿಸ್ಕೊಂಡವ್ರೆ ನಮ್ ಬಗ್ಗೆ ಚರ್ಚೆ ಮಾಡೋದಕ್ಕೆ? ಇವ್ರು ಯಾರು ಚರ್ಚೆ ಮಾಡಕ್ ನಮ್ ಬಗ್ಗೆ ಮಾತಾಡಕ್ಕೆ? ರೈತರ ಬಾಯಿಗೆ ಮಣ್ಣಾಕೋ ಕೆಲಸ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅಂತ ಆರೋಪ ಮಾಡ್ತಿದ್ದಾರೆ ಅವರು. ಒಂದ್ ನಿಮಿಷ 14 ಮುಖ್ಯಮಂತ್ರಿ ಇದ್ದಾಗ ಎಷ್ಟ್ ಬಾರಿ ಇವ್ರನ್ನ ಕರೆದು ರೈತರಿಗೆ ಏನ್ ಕಾರ್ಯಕ್ರಮ ಕೊಡ್ಬೇಕು ಹೇಳ್ರಪ್ಪ ಅಂತ ಕೇಳಿದೀನಿ ಇವ್ರಗಳಿಗೆ, ಕೊಡ್ರಪ್ಪ ಏನೇನ್ ಕಾರ್ಯಕ್ರಮ ಕೊಡ್ಬೇಕು ಅಂತ ಹೇಳಿ ಎಷ್ಟ್ ಮೀಟಿಂಗ್ ಮಾಡಿದೀನಿ. ಆತರ ಯಾವ್ದ್ರು ಸರ್ಕಾರದಲ್ಲಿ ಮಾಡಿದ್ರೆ ಇವ್ರನ್ನ ಕರೆದು ಗೌರವ ಕೊಟ್ಟಿದ್ರ? ಲಘುವಾಗಿ ಮಾತಾಡೋದು ಯಾರಿಗ್ ಬೇಕಾದ್ರೂ ಬರುತ್ತೆ, ನಾಲ್ಗೆ ಇದೆ ಅಂತೇಳಿ ಏನ್ ಬೇಕಾದ್ರೂ ಮಾತಾಡಬಹುದು, ಆದ್ರೆ ಮಾತಾಡ್ಬೇಕಾದ್ರೆ ಹಿಡ್ತಾ ಇರ್ಬೇಕು ಇವ್ರಗಳಿಗೆ. ಆದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ.